ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ಡ್ರಿವೇಸ್. ಇವತ್ತು ನಮ್ಮ ಬಿಗ್ ಬಾಸ್ 80ನೇ ದಿನ ಏನಾಯ್ತು ಅಂತ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಬನ್ನಿ, ಸ್ಟಾರ್ಟಿಂಗಲ್ಲೇ ನಮ್ಮ ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ಗಳಿಗೆ ಏನಾದ್ರು ಒಂದು ಆಸೆ ಇದ್ರೆ ಕೇಳ್ಕೊಳ್ಳಿ, ನಾನು ಅದನ್ನು ನೆರವೇರಿಸ್ತೀನಿ ಅಂತ ಹೇಳಿದ್ರು. ಸೊ ನಮ್ಮ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ಎಲ್ಲ ಕೇಳಿದ್ರು ತಮ್ಮ ಫ್ಯಾಮಿಲಿ ನೋಡ್ಬೇಕಂತ. ಬಟ್ ಮಾಳವಿಕಾ ಮೇಡಮ್ ಅವರು ತಮ್ಮ ಫ್ಯಾಮಿಲಿಗಿಂತ ಮುಖ್ಯವಾಗಿ ಕಾವೇರಿ ನೀರ್ ಬಗ್ಗೆ ತೀರ್ಪು ಬರುತ್ತಲ್ಲ ಅದೇನಾಯ್ತು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರು. ಸೊ ಮಾಳವಿಕಾ ಮೇಡಮ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟ ಟಾಸ್ಕ್ ಏನಪ್ಪ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ಗಳ ಮೇಲೆ ಟಿ ಶರ್ಟ್ ಅಲ್ಲಿ ಸರ್ಕಲ್ ತರ ಒಂದು ಇದಿತ್ತು, ಆ ಸರ್ಕಲ್ನ ಯಾರು ಬಣ್ಣಗಳಿಂದ ತುಂಬಿಸ್ತಾರೋ ಆ ಟೀಮ್ ಅಲ್ಲಿ ಇಟ್ಟಾಗ್ತೀರ ಅಂತ ಹೇಳಿದ್ರು. ಸೊ ಇದು ತುಂಬಾ ಚೆನ್ನಾಗಿತ್ತು ಟಾಸ್ಕ್. ಬಟ್ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ಲಿಲ್ಲ, ಎರಡು ಟೀಮ್ ಅಲ್ಲೂ ಸಮಬಲ ಬಂತು. ಇದಾದ್ಮೇಲೆ ಇನ್ನೊಂದು ಟಾಸ್ಕ್ ಕೊಟ್ಟರು ಬಿಗ್ ಬಾಸ್, ಅದೇನಂದ್ರೆ 2020 ಅಂತ. ಅದೇನಪ್ಪ ಅಂದ್ರೆ ಒಂದು ಫೇಮಸ್ ಸೆಲೆಬ್ರಿಟಿ ಹೆಸರು ಹೇಳ್ತಾರೆ, ಆ ಹೆಸರನ್ನ ಇನ್ನೊಂದು ಟೀಮ್ ಅವರು ಕಂಡುಹಿಡಿಬೇಕು ಅಂತ ಹೇಳಿದ್ರು. ಸೊ ಇದರಲ್ಲಿ ಎಲ್ಲರೂ ಒಂದು 20 ಕ್ವಶನ್ ಅಲ್ಲಿ ಅಷ್ಟೇ ಇರೋದು, ಅಷ್ಟರಲ್ಲಿ ಕಂಡುಹಿಡಿಬೇಕು ಅಂತ ಹೇಳಿದ್ರು. ಸೊ ಇದರಲ್ಲಿ ನಮ್ಮ ಶೈಲಿನಿ ಟೀಮ್ ಅವರು ವಿನ್ ಆದ್ರು. ಶೈಲಿನಿ ಟೀಮ್ ಅವರು ವಿನ್ ಆದ್ಮೇಲೆ ಅವ್ರಿಗೆ ಬಿಗ್ ಬಾಸ್ ಅವರು ಗಿಫ್ಟ್ ಕೊಟ್ರು. ಆ ಗಿಫ್ಟ್ ಏನಪ್ಪಾ ಅಂದ್ರೆ ಐಸ್ ಕ್ರೀಮ್ ಕೊಟ್ಟು ಕಳಿಸಿದ್ರು. ಸೊ ಇವತ್ತು ನಮ್ಮ ಬಿಗ್ ಬಾಸ್ ಮನೇಲಿ ಇಷ್ಟೇ ನಡೆದು. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.